Hi Rakesh, all the best for making a wonderful short film. ತುಂಬಾನೇ ಒಳ್ಳೆ ಮೆಸೇಜ್ ಇರಂತೆ ಇದು. ದಯವಿಟ್ಟು ಎಲ್ಲರೂ ನೋಡಿ, ಎಂಜಾಯ್ ಮಾಡಿ. ಯಾಕಂದ್ರೆ ಹೊಸ ಪ್ರತಿಭೆಗಳು ಬರಬೇಕು, ಈ ರೀತಿ ಎನ್ಕರೇಜ್ಮೆಂಟ್ ಬರಬೇಕು. ಆಲ್ರೆಡಿ ಸಾಕಷ್ಟು ಜನ ನೋಡಿದಿಲ್ಲ, ಇನ್ನೂ ನೋಡಿ. ರಾಕಿ, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ನರನಾಡಿ ಕ್ರಿಯೇಷನ್ ಅವರು ಈ ವರ್ಷ ಕೂಡ ಒಂದು ಹೊಚ್ಚ ಹೊಸ ಶಾರ್ಟ್ ಮೂವಿನ ರೆಡಿ ಮಾಡ್ಕೊಂಡಿದ್ದಾರೆ. ಅದರ ಹೆಸರು ದಿಕ್ಸೂಚಿ. ಈ ದಿಕ್ಸೂಚಿ ಇದೆ 12ನೇ ತಾರೀಕು ಸುಚಿತ್ರಾ ಫಿಲ್ಮ್ ಸೊಸೈಟಿನಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ. ತಪ್ಪದೇ ವೀಕ್ಷಿಸಿ. ಅಂಡ್ ಎಂಟೈರ್ ನರನಾಡಿ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೃಷಿ ತಾಪಣ್ಣ ಮಾತಾಡ್ತಾ ಇದ್ದೀನಿ. ಸೊ ದಿಕ್ಸೂಚಿ ಅಂತ ಹೇಳಿ ಒಂದು ಹೊಸ ಕನ್ನಡ ಶಾರ್ಟ್ ಫಿಲಮ್ ಬಂದಿದೆ, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಈ ಸಿನಿಮಾದು ಸ್ಕ್ರೀನಿಂಗ್ ಜನವರಿ 12 2020ಗೆ ಸುಚಿತ್ರ ಫಿಲ್ಮ್ ಅಕಾಡೆಮಿಯಲ್ಲಿ ನಡೀತಾ ಇದೆ. ಟೋಟಲಾಗಿ ಮೂರು ಶೋಸ್ ಇಟ್ಟಿದ್ದಾರೆ ಅವತ್ತವರು. ಆ್ಯಂಡ್ ನಾನು ಕೂಡ ಅಲ್ಲಿರ್ತೀನಿ. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ದೇರ್ ಅವತ್ತು, ಬಂದು ಸಿನಿಮಾ ನೋಡಿ, ಆ ತಂಡಕ್ಕೆ ಪ್ರೋತ್ಸಾಹಿಸಿ ಅಂತ ಹೇಳಿಬಿಟ್ಟು, ನಿಮ್ಮ ಪ್ರೋತ್ಸಾಹ ಸಪೋರ್ಟ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಆ್ಯಂಡ್ ಐ ಆಲ್ಸೋ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರುಣ್ಯ. ನರನಾಡಿ ಕ್ರಿಯೇಷನ್ಸ್ ನಲ್ಲಿ ಅಂಡ್ ಶೂರ ಪ್ರೊಡಕ್ಷನ್ಸ್ ವತಿಯಿಂದ ದಿಕ್ಸೂಚಿ ಅನ್ನೋ ಕಿರುಚಿತ್ರ ಸುಚಿತ್ರ ಫಿಲ್ಮ್ ಸೊಸೈಟಿನಲ್ಲಿ ಇದೇ 12 ಜನವರಿ ಎಂದು ಸ್ಕ್ರೀನಿಂಗ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ಈ ದಿಕ್ಸೂಚಿ ಕಿರುಚಿತ್ರವನ್ನ ನೋಡಿ ಹೊಸ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಿ. ಹಾಗೆ ನಾನು ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ದಿಕ್ಸೂಚಿ ತಂಡಕ್ಕೆ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ರಾಕೇಶ್ ಅವರೇ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಜಯರಾಜ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಎರಡನೇದಾಗಿ ಒಂದು ಕಿರುಚಿತ್ರನ ನಿರ್ದೇಶನ ಮಾಡಿದ್ದಾರೆ, ಅದರ ಹೆಸರು ದಿಕ್ಸೂಚಿ ಅಂತ. ಈ ಕಿರುಚಿತ್ರದ ಪ್ರದರ್ಶನ ಇದೇ ಜನವರಿ 12ನೇ ತಾರೀಕು ಬನಶಂಕರಲ್ಲಿರ್ತಕ್ಕಂಥ ಸುಚಿತ್ರ ಆಡಿಟೋರಿಯಂಲ್ಲಿ ಸಂಜೆ 5 ಗಂಟೆಗೆ 6 ಗಂಟೆಗೆ ಮತ್ತು 7 ಗಂಟೆಗೆ ಮೂರು ಪ್ರದರ್ಶನಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಈ ಮೂರು ಪ್ರದರ್ಶನಗಳ ಟಿಕೆಟ್ಗಳು ಈಗಾಗಲೇ ಬಿಕ್ರಿಯಾಗಿವೆ. ಹಾಗಾಗಿ 8 ಗಂಟೆಗೆ ಇನ್ನೊಂದು ಪ್ರದರ್ಶನ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಕಿರುಚಿತ್ರದ ತಾಂತ್ರಿಕ ಉತ್ಕೃಷ್ಟತೆ ಹೇಗಿದೆ, ಈ ತಂಡದವರು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ ಅಂತ ನೋಡೋದಕ್ಕೆ ನನಗೆ ಬಹಳ ಕುತೂಹಲ ಇದೆ. ನೀವೆಲ್ಲರೂ ದಯವಿಟ್ಟು ಅಲ್ಲಿಗೆ ಬಂದು ಈ ಕಿರುಚಿತ್ರನ ನೋಡಿ, ನಾವೆಲ್ಲರೂ ಸೇರಿಕೊಂಡು ಅದರ ಬಗ್ಗೆ ವಿಮರ್ಶೆ ಮಾಡೋಣ, ಮಾತಾಡೋಣ. ಈ ಥರ ಹೊಸ ಪ್ರತಿಭೆಗಳಿಗೆ ಇನ್ನಷ್ಟು ಉತ್ತೇಜನ ಕೊಡೋಣ, ಪ್ರೋತ್ಸಾಹ ಕೊಡೋಣ. ಸೊ ಐ ವಿಲ್ ಸಿ ಯು ಆಲ್ ದೇರ್. ದಯವಿಟ್ಟು ಬನ್ನಿ. ಆಲ್ ದ ವೆರಿ ಬೆಸ್ಟ್. ಶರತ್ ಅಂಡ್ ದಿಕ್ಸೂಚಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ ಅಕ್ಷಯ. ಇದೇ 12ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ನಾನು ದಿಕ್ಸೂಚಿ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗ್ಗೆ ಸುಚಿತ್ರ ಫಿಲ್ಮ್ ಸೊಸೈಟಿಗೆ ಬರ್ತಾ ಇದ್ದೀನಿ. ನಾನು ಅಲ್ಲಿರ್ತೀನಿ, ನೀವು ಖಂಡಿತ ಬನ್ನಿ, ಈ ಟೀಮ್ನ ಸಪೋರ್ಟ್ ಮಾಡೋಣ. ನಮಸ್ತೆ. ನಮಸ್ಕಾರ. ನಾನು ರಶ್ಮಿ ಪ್ರಭಾಕರ್. ನರನಾಡಿ ಕ್ರಿಯೇಷನ್ಸ್ ಶೂರ ಪ್ರೊಡಕ್ಷನ್ಸ್ ವತಿಯಿಂದ ಒಂದು ಶಾರ್ಟ್ ಫಿಲ್ಮ್ ರೆಡಿಯಾಗಿದೆ ದಿಕ್ಸೂಚಿ ಅಂತ. ಇದರ ಸ್ಕ್ರೀನಿಂಗ್ ಜನವರಿ 12 ಇರುತ್ತೆ ಸುಚಿತ್ರ ಫಿಲ್ಮ್ ಅಕಾಡೆಮಿನಲ್ಲಿ. ನಿಮ್ಮ ಸಪೋರ್ಟ್ ತಂಡಕ್ಕೆ ಬೇಕು. ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಂಪ್ರೋಟು ಚೆಕ್ ಪೋಸ್ಟ್ ಹುಡುಗ ಸರತ್ ಮಾತಾಡ್ತಾ ಇರೋದು. ಇದೇ ಜನವರಿ 12ನೇ ತಾರೀಕು ಸುಚಿತ್ರ ಫಿಲಮ್ ಅಕಾಡೆಮಿಲಿ ದಿಕ್ಸೂಚಿ ಅಂತ ಒಂದು ಕನ್ನಡ ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದೆ. ನೀವೆಲ್ಲರೂ ಈ ಟೀಮ್ಗೆ ಸಪೋರ್ಟ್ ಮಾಡಿ, ಸಿನಿಮಾಟೋಗ್ರಫಿಯಿಂದ ಇರೋದು ಡೈರೆಕ್ಷನಿಂದ ನನಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ. ಮತ್ತೆ ದಿಕ್ಸೂಚಿಯನ್ನು ನೋಡಿ ಈ ಹುಡುಗರನ್ನು ಬೆಂಬಲಿಸಿ. ನಮಸ್ಕಾರ. ಹಾಯ್ ನಮಸ್ಕಾರ. ನಾನು ಶ್ರೀನಿ ಮಾತಾಡ್ತಾ ಇದ್ದೀನಿ. ದಿಕ್ಸೂಚಿ ಅಂತ ಒಂದು ಶಾರ್ಟ್ ಫಿಲ್ಮ್ ನಾಳೆ ಸ್ಕ್ರೀನ್ ಆಗ್ತದೆ. ಖುಷಿ ವಿಷಯ ಏನು ಅಂದರೆ, ಎಲ್ಲ IT ಎಂಪ್ಲಾಯೀಸ್ ಸೇರಿಕೊಂಡು ಪ್ರತಿ ವರ್ಷ ಒಂದು ಕ್ವಾಲಿಟಿ ಶಾರ್ಟ್ ಫಿಲಮ್ನ ಮಾಡ್ತಾರೆ. ಹೋದ ವರ್ಷ ಏಕರಾಜರಾಣಿ ಅಂತ ಮಾಡಿದ್ರು, ನಾನು ಕೂಡ ನೋಡಿದ್ದೆ, ತುಂಬ ಅದ್ಭುತವಾಗಿತ್ತು. ನಾಳೆ ದಿಕ್ಸೂಚಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಐ ಆಮ್ ಆಲ್ಸೋ ವೇಟಿಂಗ್ ಟು ವಾಚ್ ದಿಸ್ ಫಿಲ್ಮ್. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಗುಡ್ ಲಕ್. ಇದೇ ಥರ ನಿಮ್ಮ ಪ್ರಯತ್ನಗಳು ಸದಾ ಇರಲಿ. ಸಾಕಷ್ಟು ಕ್ವಾಲಿಟಿ ಸಿನಿಮಾಗಳು ಮಾಡಿ ಆ್ಯಂಡ್ ಕೀಪ್ ರಾಕಿಂಗ್. ಈ ರೆಡ್ ಬಟನ್ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ಹಾಂ.